चिक्कबळ्ळापुर तड़रात्रि धाराकार मळे कौरीबिदूर चिक्कबळ्ळापुर मार्ग जलावृतवागिदे दिवान सिटी बड़ावणेयंतु संपूर्ण जलावृतवागिदे चिक्कबळ्ळापुर तड़रात्रि सुरिदंतह धाराकार मळे अवांतरवन्ने सृष्टि माडिदे कौरीबिदूर चिक्कबळ्ळापुर मार्ग संपूर्ण जलावृतवागिदे दिवान सिटी बड़ावणे कंप्लीट जलावृत रंगधाम केरेयल्लि कोडि ओडेदु अवांतर सृष्टियागिदे ರಾಜಕಾಲುವೆ ಒತ್ತುವರಿಯಿಂದ ರಸ್ತೆಗಳಿಗೆ ನೀರು ನುಗ್ಗಿದೆ ಗೌರಿಬಿದನೂರು ಮಾರ್ಗದಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ತಡರಾತ್ರಿ ಸುರಿದಂತಹ ಧಾರಾಕಾರ ಮಳೆ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಮಾರ್ಗ ಕಂಪ್ಲೀಟ್ ಜಲಾವೃತವಾಗಿದೆ ರಂಗಧಾಮ ಕೆರೆಯಲ್ಲಿ ಕೋಡಿ ಒಡೆದು ಅವಾಂತರವಾಗಿದೆ ರಾಜಕಾಲುವೆ ಒತ್ತುವರಿಯಿಂದಾಗಿ ರಸ್ತೆಗಳಿಗೆ ನೀರು ನುಗ್ಗಿದೆ ಗೌರಿಬಿದನೂರು ಮಾರ್ಗದಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಚಿಕ್ಕಬಳ್ಳಾಪುರದಲ್ಲಿ ತಡರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಪರಿಸ್ಥಿತಿ ಹೇಗಿದೆ ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಒಂದು ಕಡೆ ರಂಗಧಾಮ ಕೆರೆಯಲ್ಲಿ ಕೂಡಿ ಕೂಡಿದು ಅವಾಂತರ ಆಗಿದೆ ಮತ್ತೊಂದು ಕಡೆ ತಡರಾತ್ರಿ ಸುರಿದಂತಹ ಧಾರಾಕಾರ ಮಳೆ ರಾಜಕಾಲುವೆ ಒತ್ತುವರಿಯಿಂದಾಗಿ ರಸ್ತೆಗಳಿಗೆ ನೀರು ನುಗ್ಗಿದೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಹಾಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು ರಸ್ತೆಯಲ್ಲಿ ಕೆರೆ ರೀತಿ ನೀರು ಹರಿದಾಗ ಇದು ಚಿಕ್ಕಬಳ್ಳಾಪುರದಲ್ಲಿ ಕಂಡುಬಂದಂತಹ ದೃಶ್ಯ ಇದು ತಡರಾತ್ರಿ ಧಾರಾಕಾರ ಮಳೆ ಸುರಿದಿದೆ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಮಾರ್ಗ ಸಂಪೂರ್ಣ ಜಲಾವೃತವಾಗಿದೆ ಚಿಕ್ಕಬಳ್ಳಾಪುರ ಸುರಿದ ಧಾರಾಕಾರ ಮಳೆಗೆ ಈಗ ರಸ್ತೆಗಳೆಲ್ಲ ಕೂಡ ಜಲಾವೃತವಾಗಿರುತ್ತದು ನಾವೀಗ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿ ಇರುವಂತಹ ಗೌರಿಬಿದನೂರು ರಸ್ತೆಯಲ್ಲಿ ಇರುವಂತದ್ದು ನೀವು ನೋಡ್ತಾ ಇರಬಹುದು ರಾಷ್ಟ್ರೀಯ ಹೆದ್ದಾರಿ ಇದು ಆ ಗೌರಿಬಿದನೂರು ಚಿಕ್ಕಬಳ್ಳಾಪುರಕ್ಕೆ ಸಂಪರ್ಕ ಕಲ್ಪಿಸುವಂತ ಒಂದು ರಸ್ತೆ ಈ ರಸ್ತೆ ಈಗ ಆ ಮಳೆಯ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಸುಮಾರು 5 ರಿಂದ 6 ಅಡಿಯಷ್ಟು ರಸ್ತೆ ಕೂಡ ಜಲಾವೃತವಾಗಿರುವಂತದ್ದು ನೋಡ್ತಾ ಇರಬಹುದು ವಾಹನ ಸವಾರರು ಇದು ಪ್ರಮುಖವಾಗಿ ಗೌರಿಬಿದನೂರಿಗೆ ರಸ್ತೆ ಕಲ್ಪಿಸುವಂತ ಒಂದು ರಸ್ತೆ ಆಗಿತ್ತು ಈ ರಸ್ತೆ ಈಗ ಸಂಪೂರ್ಣವಾಗಿ ಜಲಾವೃತವಾಗಿದೆ ರಾತ್ರಿ ಸುರಿದಂತ ಧಾರಾಕಾರ ಮಳೆಗೆ ಈಗ ಚಿಕ್ಕಬಳ್ಳಾಪುರದಲ್ಲಿ ಈ ರೀತಿ ಕೆರೆ ಕುಂಟೆಗಳೆಲ್ಲ ಕೂಡ ತುಂಬಿ ಹರಿತಾ ಇರೋದ್ರಿಂದ ನೀರಿನ ಅರಿವಿನ ಪ್ರಮಾಣ ಹೆಚ್ಚಾಗಿರುವಂತದ್ದು ಈ ನಿಟ್ಟಿನಲ್ಲಿ ಈಗ ರಸ್ತೆಗಳೆಲ್ಲ ಈ ರೀತಿ ಜಲಾವೃತವಾಗಿ ವಾಹನ ಸವಾರರು ಕೂಡ ಪರದಾಡುವಂತ ಪರಿಸ್ಥಿತಿ ಆಗ್ತಾ ಇರುವಂತದ್ದು ಸುಮಾರು ಅರ್ಧ ಕಿಲೋಮೀಟರ್ನಷ್ಟು ದೂರ ಈಗ ಈ ರೀತಿ ನೀರು ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ಜನ ಓಡಾಡಕಾಗದಿರುವಂತ ಪರಿಸ್ಥಿತಿಯಲ್ಲಿ ನೀರಿನ ಅರಿವಿನ ಪ್ರಮಾಣ ಹೆಚ್ಚಾಗ್ತಿದೆ ಇಲ್ಲೂ ಕೂಡ ಒಂದು ಬಡಾವಣೆ ಇತ್ತು ಅಲ್ಲೂ ಕೂಡ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಡಿವೈನ್ ಸಿಟಿ ಅಂತ ಕರೀತಿದ್ವಿ ಇದು ಕೂಡ ಈ ಒಂದು ರಸ್ತೆ ಕೂಡ ಈವಾಗ ಈ ಒಂದು ಲೇಔಟ್ ಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕೂಡ ಒಡೆದೋಗಿರುವಂತದ್ದು ನೋಡ್ತಾ ಇರಬಹುದು ನೀರಿನ ರಭಸಕ್ಕೆ ಈ ರೀತಿ ರಸ್ತೆ ಕೂಡ ಚೆಲ್ಲಾಪಿಲ್ಲಿಯಾಗಿ ಒಡೆದೋಗಿದೆ ಈ ನಿಟ್ಟಿನಲ್ಲಿ ಈ ಬಡಾವಣೆಯಲ್ಲಿ ಇರುವಂತ ಮನೆಗಳಿಗೂ ಕೂಡ ನೀರು ನುಗ್ಗಿರುವಂತದ್ದು ನೋಡ್ತಾ ಇರಬಹುದು ಆ ಈ ಬಡಾವಣೆಗೆ ಹೋಗುವಂತ ಜನರು ಕೂಡ ನೀರಿನಲ್ಲೇ ಓಡಾಡುವಂತ ಪರಿಸ್ಥಿತಿ ಉಂಟಾಗಿದೆ ನೀರಿನ ಹರಿವಿನ ಪ್ರಮಾಣ ಕೂಡ ಒಂದು ಕಡೆ ಹೆಚ್ಚಾಗಿದೆ ಈ ನಿಟ್ಟಿನಲ್ಲಿ ಮನೆಗಳಿಗೂ ಕೂಡ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿರುವಂತದ್ದು ಈ ಒಂದು ಬಡಾವಣೆಗೆ ಹೋಗುವಂತ ಜನ ಇದ್ದಾರೆ ಬನ್ನಿ ಅವರನ್ನೇ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ ಸರ್ ರಾತ್ರಿ ಧಾರಾಕಾರ ಮಳೆ ಸುಳಿದಿದೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಯಾವ ರೀತಿ ಸಮಸ್ಯೆ ಆಗಿದೆ ನಿಮ್ಮ ಸರ್ 2 ಗಂಟೆಗೆ ಮಳೆ ಸ್ಟಾರ್ಟ್ ಆಯಿತು 4 ಗಂಟೆಗೆ ಎಲ್ಲ ಆ ಕಡೆ ಮುಂದ್ಗಡೆ ಡಿವೈನ್ ಸಿಟಿ ಮುಂದ್ಗಡೆ ಒತ್ತುವರಿ ಮಾಡ್ಕೊಂಡಿರೋದ್ರಿಂದ ನೀರೆಲ್ಲ ಒಂದು ಏಕಾಏಕಿ ನಮ್ಮ ಡಿವೈನ್ ಸಿಟಿ ಒಳಗಡೆ ಬಂದ್ಬಿಟ್ಟು ಎಲ್ಲ ನೀರೆಲ್ಲ ಮನೆಗಳಿಗೆ ಹೋಗಿ ಎಲ್ಲ ಹಾಳಾಗೋಗಿದೆ ಎಲ್ಲ ಫರ್ನಿಚರ್ಸ್ ಎಲ್ಲ ಅದಕ್ಕೆ ಇದುವರೆಗೂ ಯಾರು ಬಂದು ನಮ್ಮನ್ನು ಯಾರು ಅಧಿಕಾರಿಗಳಾಗಲಿ ಯಾರೇ ಆಗಲಿ ಬಂದು ಇಲ್ಲಿ ನೋಡ್ತಾ ಇಲ್ಲ ಸರ್ ಅದು ಬೇರೆ ರಸ್ತೆಯಲ್ಲಿ ಗುಡಿ ಗುಂಡಿಗಳು ಸುಮಾರು ಜನ ಬಿದ್ದೋಗ್ತಿದ್ದಾರೆ ಇಲ್ಲಿ ಭಾರಿ ಕಷ್ಟ ಆಗಿದೆ ವೃದ್ಧರೆಲ್ಲ ಬಿದ್ದೋಗಿದ್ದಾರೆ ಅಲ್ಲಿ ಅವ್ರು ತುಂಬ ತೊಂದರೆಗಳಾಗಿದೆ ಆದ್ರಿಂದ ಇಲ್ಲಿ ಒತ್ತುವರಿ ಏನಾಗಿದೆಯೋ ಇದನ್ನೆಲ್ಲ ತೆರವುಗೊಳಿಸಿ ಇದಕ್ಕೆ ಆದಷ್ಟು ಬೇಗ ಕಲ್ಪಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ ಸರ್ ಚಿಕ್ಕಬಳ್ಳಾಪುರದಿಂದ ಕ್ಯಾಮೆರಾಮನ್ ಅಮರೇಶ್ ಜೊತೆ ರವಿಕುಮಾರ್ ಎಚ್ಎನ್ಎಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್